ಜ್ವಾಲಾಮುಖಿ ಹೇಗೆ ಉಂಟಾಗುತ್ತೆ, ಅದರ ವಿವಿಧ ಹಂತಗಳು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಪ್ರಕೃತಿ ವಿಕೋಪಗಳಾದಾಗ ಚಂಡಮಾರುತ, ಭೂಕಂಪ, ಸುನಾಮಿ ಇದೇ ರೀತಿ ಜ್ವಾಲಾಮುಖಿ ಕೂಡ ಇವುಗಳಲ್ಲಿ ಒಂದು. ಜ್ವಾಲಾಮುಖಿ ಎಲ್ಲೆಡೆ ಸಂಭವಿಸುವ ನೈಸರ್ಗಿಕ ಕ್ರಿಯೆಯಾಗಿದೆ. ಸರಳವಾಗಿ ಹೇಳುವುದಾದ್ರೆ ಜ್ವಾಲಾಮುಖಿ ಅಂದ್ರೆ ವೋಲ್ಕೇನೋ, ಭೂಮಿ ಮೇಲಿರುವ ರಂಧ್ರ. ಅದರ ಮೂಲಕ ಅನಿಲಗಳು, ಶಿಲಾರಸ ಅಂದ್ರೆ ಮ್ಯಾಗ್ಮಾ ಮತ್ತು ಬೂದಿ ಇವುಗಳನ್ನ ಭೂಮಿಯ ಒಳಭಾಗ ಹೊರಗೆ ಉಗುಳುತ್ತೆ. ವೋಲ್ಕೇನೋ ಎಂಬ ಪದ ರೋಮನ್ ಅಗ್ನಿ ದೇವತೆ ಉಲ್ಕೋನ್ ನಿಂದ ಹುಟ್ಟಿಕೊಂಡಿದೆ. ಜ್ವಾಲಾಮುಖಿಗಳು ಜೀವಂತವಾಗಿರಬಹುದು ಅಥವಾ ಸುಪ್ತವಾಗಿದ್ದುಕೊಂಡು ಅಪರೂಪಕ್ಕೊಮ್ಮೆ ಉಗುಳಬಹುದು ಅಥವಾ ಕಾರುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿರುವ ಸತ್ತ ಜ್ವಾಲಾಮುಖಿ ಆಗಿರಬಹುದು. ಅತಿದೊಡ್ಡ ಜೀವಂತ ಜ್ವಾಲಾಮುಖಿ ಹವಾಯಿ ದ್ವೀಪದ ಮೌನಾಲೋ. ಇದರ ಎತ್ತರ 4,169 ಮೀಟರ್. ಇದು 1984 ಸ್ಫೋಟಗೊಂಡಿತ್ತು. ಜ್ವಾಲಾಮುಖಿ ಸಾಮಾನ್ಯವಾಗಿ ಪರ್ವತದ ಆಕಾರದಲ್ಲಿ ಅಥವಾ ಎತ್ತರದ ಮಟ್ಟ ಸ್ವರೂಪದಲ್ಲಿ ಇರುತ್ತದೆ. ಇನ್ನು ಭೂಮಿ ಒಳಗೆ ಕರಗಿರುವ ಕಲ್ಲಿನ ದ್ರವಕ್ಕೆ ಮ್ಯಾಗ್ಮಾ ಎನ್ನುತ್ತಾರೆ. ಇದು ಜ್ವಾಲಾಮುಖಿಯಿಂದ ಹೊರಬಂದ್ರೆ ಅದನ್ನ ಲಾವಾ ಎನ್ನಲಾಗುತ್ತೆ. ಇದರ ತಾಪಮಾನ 1,250 ಸೆಲ್ಸಿಯಸ್ ವರೆಗೂ ಇರುತ್ತದೆ. ಜ್ವಾಲಾಮುಖಿಗಳು ಕೇವಲ ನೆಲದ ಮೇಲೆ ಅಷ್ಟೇ ಅಲ್ಲ, ಸಾಗರದ ತಳದಲ್ಲೂ, ಹಿಮಾವೃತ ಪ್ರದೇಶದಲ್ಲೂ ಇರುತ್ತದೆ, ಬೇರೆ ಗ್ರಹಗಳಲ್ಲೂ ಇರುತ್ತದೆ. ಹಾಗಾದ್ರೆ ಭೂಮಿಯಲ್ಲಿ ಜ್ವಾಲಾಮುಖಿಗಳು ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನೋಡೋಣ. ನಮ್ಮ ಭೂಮಿಯ ಗೋಳದಲ್ಲಿ ಹಲವು ಪದರಗಳಿವೆ. ಭೂಮಿಯ ಹೊರಪದರ ಶಿಲಾಪದರ ಅಂದ್ರೆ ಲಿಥೋಸ್ಫಿಯರ್. ಇದು ಸರಾಸರಿ 100 ಕಿಲೋಮೀಟರ್ ದಪ್ಪ ಇದೆ. ಇದರಲ್ಲಿ ಎಲ್ಲಾ ಖಂಡಗಳು ಮತ್ತು ಸಾಗರಗಳ ತಳದ ನೆಲ ಇವೆಲ್ಲವೂ ಇದೆ ಮತ್ತು ಇವೆಲ್ಲದರ ಕೆಳಗೆ ಅನೇಕ ಬಹು ವಿಶಾಲವಾದ ಕಲ್ಲಿನ ಬುನಾದಿ ಚಪ್ಪಡಿಗಳಿವೆ ಅಂದ್ರೆ ಟೆಕ್ಟಾನಿಕ್ ಪ್ಲೇಟ್ಸ್. ಒಟ್ಟಾರೆಯಾಗಿ 9 ತುಂಬಾ ವಿಶಾಲವಾದ ಖಂಡಗಳಷ್ಟು ಸಾಗರಗಳಷ್ಟು ಅಗಲದ ಪ್ಲೇಟುಗಳು ಇವೆ. ಅಲ್ಲದೆ ಮಧ್ಯಮ ಗಾತ್ರದ 6-7 ಪ್ರಾದೇಶಿಕ ಪ್ಲೇಟುಗಳು ಹಾಗೂ ಅನೇಕ ಚಿಕ್ಕ ಚಿಕ್ಕ ಪ್ಲೇಟುಗಳು ಇದೆ. ಶಿಲಾಪದರದ ಕೆಳಗಿರೋದು ಅಸ್ಥಿರ ಪದರ. ಈ ಅಸ್ಥಿರ ಪದರ ಈ ಕಡೆ ಘನವಾದ ಕಲ್ಲೂ ಅಲ್ಲ, ಅತ್ತ ಕರಗಿರುವ ದ್ರವವೂ ಅಲ್ಲ, ಒಂದು ತರಹದ ಜೆಲ್ ಅಥವಾ ಪ್ಲಾಸ್ಟಿಕ್ ತರಹ. ಟೆಕ್ಟಾನಿಕ್ ಪ್ಲೇಟುಗಳು ಸ್ಥಿರವಾಗಿ ಒಂದೇ ಕಡೆ ಇರೋದಿಲ್ಲ. ಇವು ವರ್ಷಕ್ಕೆ 2-4 ಇಂಚು ಆ ಕಡೆ ಈ ಕಡೆ ಅಸ್ಥಿರ ಪದರದ ಮೇಲೆ ಸರಿಯುತ್ತಿರುತ್ತೆ. ತುಂಬಾ ಹಿಂದೆ ಇಂತಹ ಪ್ಲೇಟುಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಖಂಡಗಳಾದವು, ಸಂಧಿ ಭಾಗಗಳು ಉಬ್ಬಿ ಪರ್ವತಗಳಾದವು ಮತ್ತು ದೂರ ದೂರ ಸರಿದಾಗ ಸಾಗರಗಳಾದವು. ಭೂಕಂಪಗಳು ಮತ್ತು ಜ್ವಾಲಾಮುಖಿಗಳು ಕೂಡ ಈ ಪ್ಲೇಟುಗಳ ಚಲನೆಯಿಂದಲೇ ಉಂಟಾಗುತ್ತವೆ. ಜ್ವಾಲಾಮುಖಿಗಳಲ್ಲಿ ಅನೇಕ ವಿಧಗಳಿವೆ. 2 ಪ್ಲೇಟುಗಳು ಡಿಕ್ಕಿ ಹೊಡೆದಾಗ ಹಗುರವಾದ ಪ್ಲೇಟಿನ ಭಾಗ ಭಾರವಾದ ಪ್ಲೇಟಿನ ಮೇಲೆ ಸವಾರಿ ಮಾಡುವುದು ಸಾಧ್ಯ. ಅಂತಹ ಸಮಯದಲ್ಲಿ ಅತಿ ಹೆಚ್ಚಿನ ಶಾಖ ಉತ್ಪತ್ತಿಯಾಗಿ ಕೆಳಗಿನ ಭಾಗ ಕರಗಿ ಮೇಲಕ್ಕೆ ಚಿಮ್ಮುತ್ತೆ. ಇದು ಒಂದು ರೀತಿಯ ಜ್ವಾಲಾಮುಖಿ. ಪ್ಲೇಟುಗಳು ಪರಸ್ಪರ ದೂರ ಸರಿದಾಗಲೂ ಮಧ್ಯದ ಸಂಧಿಯಿಂದ ಒಳಗಿನ ಬಿಸಿ ದ್ರವ ಮೇಲೆ ನುಗ್ಗಿ ಬರಬಹುದು. ಇದು ಇನ್ನೊಂದು ರೀತಿಯ ಜ್ವಾಲಾಮುಖಿ ಎನ್ನಬಹುದು. ಮ್ಯಾಗ್ಮದಲ್ಲಿ ಹೆಚ್ಚು ಅನಿಲಗಳಿದ್ದಾಗ ಅದು ಸ್ಫೋಟದ ಜೊತೆ ಜ್ವಾಲಾಮುಖಿಯಿಂದ ಹೊರಬರುತ್ತೆ. ಮ್ಯಾಗ್ಮದಲ್ಲಿ ಅನಿಲಗಳು ಹೆಚ್ಚು ಇಲ್ಲದಿದ್ದಾಗ ಅದು ಸ್ಫೋಟವಿಲ್ಲದೆ ಜ್ವಾಲಾಮುಖಿಯಿಂದ ಹೊರಗೆ ಹರಿದು ಬರುತ್ತೆ. ಮ್ಯಾಗ್ಮಾ ತುಂಬಾ ಗಟ್ಟಿಯಾದ ದ್ರವವಾಗಿದ್ದರೆ ಅದು ಜ್ವಾಲಾಮುಖಿಯಿಂದ ಹೊರಬಂದು ಹರಿಯೋದಿಲ್ಲ, ಬದಲಿಗೆ ಹೊರಗೆ ಬಂದು ತಣ್ಣಗಾಗಿ ಲಾವಾ ಬೆಟ್ಟವಾಗಿ ನಿಲ್ಲುತ್ತೆ. ಪ್ರಪಂಚದಲ್ಲಿ 1,900 ಜ್ವಾಲಾಮುಖಿಗಳು ಇನ್ನೂ ಕೂಡ ಜೀವಂತವಾಗಿದೆ. ಅಂದರೆ ಅವು ಯಾವಾಗಲಾದರೂ ಬೆಂಕಿಯನ್ನ ಉಗುಳಬಹುದು. ಇವುಗಳಲ್ಲಿ ಹೆಚ್ಚಿನವು ಪೆಸಿಫಿಕ್ ಸಾಗರದ ತಳದಲ್ಲಿ ಕುದುರೆ ಲಾಳದ ಆಕಾರದಲ್ಲಿರುವ 40,000 ಕಿಲೋಮೀಟರ್ ಉದ್ದದ ರಿಂಗ್ ಆಫ್ ಫೈರ್ ಹೆಸರಿನ ಪ್ರದೇಶದಲ್ಲಿದೆ. ಜ್ವಾಲಾಮುಖಿಯಿಂದ ಬಂದ ಲಾವಾ ಕ್ರಮೇಣ ಫಲವತ್ತಾದ ಮಣ್ಣಾಗುತ್ತೆ. ಹಾಗಾಗಿ ಪ್ರಪಂಚದ 5% ಜನರು ಜ್ವಾಲಾಮುಖಿಗಳ ಆಸುಪಾಸಿನ ಅಪಾಯದ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಕೆಲವು ಹಕ್ಕಿಗಳು ತಮ್ಮ ಮೊಟ್ಟೆಗಳನ್ನ ಜ್ವಾಲಾಮುಖಿಯ ಹತ್ತಿರ ನೆಲದಲ್ಲಿ ಇಡುತ್ತವೆ. ಮೊಟ್ಟೆ ಒಡೆದ ಮೇಲೆ ಮರಿಗಳು ತಾವೇ ನೆಲದ ಮೇಲಕ್ಕೆ ಬರುತ್ತವೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ 45 ಕೋಟಿ ವರ್ಷಗಳ ಹಿಂದೆ ಜ್ವಾಲಾಮುಖಿಗಳು ಕಾರಿದ ಅತಿಯಾದ ಕಾರ್ಬನ್ ಡೈಆಕ್ಸೈಡ್ ಇಡೀ ಭೂಮಿಯನ್ನ ಆವರಿಸಿ ಸಾಗರಗಳ ನೀರಿನಲ್ಲಿ ಕರಗಿದ್ದ ಎಲ್ಲ ಆಮ್ಲಜನಕವನ್ನ ನೀರಿನಿಂದ ಹೊರಹಾಕಿದ ಕಾರಣ ಜಲಜೀವಿಗಳ 85% ಭಾಗವನ್ನ ಸಾಯುವಂತೆ ಮಾಡಿತು. ಇದು ಚರಿತ್ರೆಯ ಅತಿದೊಡ್ಡ ಸಾಮೂಹಿಕ ಅಳಿವು. ಇದಕ್ಕೆ ಜಾಗತಿಕ ತಾಪಮಾನದ ಏರಿಕೆಯು ಇನ್ನೊಂದು ಕಾರಣವಾಗಿತ್ತು.
ಇದು ಜ್ವಾಲಾಮುಖಿ ಹೇಗೆ ಉಂಟಾಗುತ್ತದೆ ಎನ್ನುವ ಬಗೆಗಿನ ಮಾಹಿತಿ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.